ನಿನ್ನೆ ಮೊನ್ನೆ ಏನಂತಂದರೆ ಸಿದ್ದರಾಮಯ್ಯನವರು 2013-17 ಇದ್ದಂಥ ರೀತಿಯಲ್ಲಿ ಇಲ್ಲ. ಅಲ್ಲೋ ನೀವು ಹೇಳುತ್ತಲ್ವಾ? ಅಲ್ಲ ನಾನು ಹದಿನೆಂಟು ಸಿದ್ದರಾಮಯ್ಯ ಇಲ್ಲ, ಸಿದ್ದರಾಮಯ್ಯನವ್ರು ಪೂರ್ತಿ ಚೇಂಜ್ ಆಗ್ಯಾರ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನಾಲ್ಕೇ ಮಂದಿ ಹೇಳ್ತಾ ಇದ್ದೀನಿ, ಬೇಡ ಅಂತಂದ್ರೆ ಬೇಡ. ಆ ಸಿದ್ದರಾಮಯ್ಯನವ್ರು ಕಳೆದು ಹೋಗ್ಬಿಟ್ಟು. ಯತ್ನಾಳು ವಾಜಪೇಯಿ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಲ್ಲ, ಹಂಗಿದ್ದಾರ ಈಗ? ಹಂಗಿಲ್ಲ ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ. 2013 ಇಂದ 18 ಇದ್ದಾಗೇನೆ, ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನಿನ್ನೆ ಮೊನ್ನೆ ಅಲ್ಲ, 83 ಇಸ್ವಿನಲ್ಲೇ ಮೊದಲನೇ ಸಾರಿ MLA ಆಗಿ ಬಂದೆ, 84 ಮಿನಿಸ್ಟರ್ ಆದೆ. ಈಗ 40 ಆಯ್ತು ಬಂತು ಮಿನಿಸ್ಟರ್ ಆಗಿ. ನಾನು ಮಾನ್ಯ ಯತ್ನಾಳ್ ಅವರೇ, ನಾನು ಅವತ್ ಹೆಂಗಿದ್ದೆ, 83-83 ಹೆಂಗಿದ್ದೆ, 83 ಹೇಗಿದ್ದೆ, ಈಗ 84 ಹೆಂಗಿ, ಎಲ್ಲಿ ಮಿನಿಸ್ಟರ್ ಆಗಿದೆ, ಹಾಗೇನೆ 2013-18 ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದ್ದೀನಿ. ಬದಲಾವಣೆ ಆಗಿಲ್ಲ. ನಿಮ್ ಕಡೆ ಚಪ್ಪಾಳೆನೆ ಜೋರು ಬರ್ತಾ ಇಲ್ಲ. ಅರ್ಧಕ್ಕಿಂತ ಹೆಚ್ಚು ಜನ ಅಸಮಾಧಾನ ಇದ್ದಾರೆ. ಇನ್ನು ತುಂಬಾ ಜನ ಪಡೆದಿಲ್ಲ. ನನ್ನ ಮಾತಿಗೆ ಚಪ್ಪಾಳೆ ತಟ್ಟಿದ್ರು ಸರ್, ಒಂದೇ ನಿಮಿಷ. ನಿಮ್ಮ ಮಾತಿಗೆ ಅಲ್ಲ ಸರ್, ಒಂದೇ ನಿಮಿಷ. ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು, ನಿಮಗೆ ತಟ್ಟಿದ್ದು ಸರ್, ನಾಳೆಗೆ ತಟ್ಟಿದ್ದು. ಒಂದೇ ನಿಮಿಷ, ಸನ್ಮಾನ್ಯ ಮುಖ್ಯಮಂತ್ರಿಗಳ ನೋಡಕ್ ಹೆಂಗಿದ್ರಿ, ಹಂಗ ಹೇಳಿದ್ರಿ, ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ಹೇಳಕತ್ತೇವೆ. ಆ ಜಿಗಿಟ್ತನ ಸಿ ಪಾಟೀಲ್, ನೀವು ನಮ್ ಜೊತೆಲೇ ಇದ್ದವರು, ಸುಮ್ಮನೆ ಯಾಕೆ ಕೂತ್ಕೊಳ್ಳಿಯಪ್ಪ. ನಾ ಏನಾರ ಅಂದ್ಕೊಳ್ಳೇ, ನನಗೆ ನೋಡಿ, ನಿಮ್ಮನ್ನು ನೋಡಿದೀನಿ, ನನ್ನನ್ನು ನೋಡಿದಿರಿ, ನೀವು ಕೂತ್ಕೊಳ್ಳಿ, ನಮ್ ಜೊತೆ ಇದ್ದವರು ಅಲ್ಲ ನೀವು. ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ, ಯಾರನ್ನೂ ಅಪ್ಪಾಜಿ ಅನ್ನಬಾರದು ಅಂತ ಹೇಳಿದ್ರಲ್ಲ, ಅದು ಸರಿಯಾಗಿ. ಅಂದ್ರೆ ನಮ್ಮ ದೇಶದ ಪ್ರಧಾನಿ ವಿತ್ ಯು, ಯಾರು ಕಾಲ್ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿದವರು ನರೇಂದ್ರ ಮೋದಿ ಅವರು. ಅದಕ್ಕೆ ನಾ ಹೇಳಿದ್ದು, ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು, ಕಾಲ್ ಹಿಡಿದು ಕಾಲ್ ಮುಟ್ಟೋದು. ನಾವು ಯಾರಿಗಾದ್ರೂ ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗೆ ಹುಟ್ಟಿರ್ತೀವಿ ಗಟ್ಟೆ. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್, 100% ಕರೆಕ್ಟ್.